ಈ ರೈಸಿಗೂ ನೀರು ದೋಸೆಗೆ ಕುಚ್ಚಿಗೆ ಅಕ್ಕಿಗೆ ಬೆಳ್ತಿಗೆ ಅಕ್ಕಿಗೆ ಎಲ್ಲ ತುಂಬ ರುಚಿಯಾದ ಚಿಕನ್ ಗ್ರೇವಿ ನೋಡಿ. ಟ್ರೆಡಿಷನಲ್ ಆದ ರೆಸ್ಟೋರೆಂಟ್ ರುಚಿಯ ಗ್ರೇವಿ ಮಾಡಬೇಕಾ? ನೀವು ವಿಡಿಯೋವನ್ನು ತಪ್ಪದೆ ನೋಡಿ. ಬಹಳ ಟೇಸ್ಟ್ ಆದ ಒಂದು ಚಿಕನ್ ಗ್ರೇವಿ ನೋಡಿ. ಒಂದೂವರೆ ಹಿಡಿ ಕೆಂಪು ಮೆಣಸು. ಒಂದೂವರೆ ಹಿಡಿ ಅಂದರೆ, ಒಂದು ಹಿಡಿ ಅಂದರೆ 25-30 ಮೆಣಸು ತನಕ ಬರ್ತದೆ ಒಂದು ಹಿಡಿ ಅಂದರೆ. ಒಂದೂವರೆ ಹಿಡಿ ನಾನು ಮೆಣಸು ಹಾಕಿದ್ದೇನೆ 2 ಕೆಜಿ ಕೋಳಿ ಮಾಂಸಕ್ಕೆ. ನೋಡಿ, ಈ ಚಮಚದಲ್ಲಿ 4 ಚಮಚ ಕೊತ್ತಂಬರಿ ಹಾಕಿದ್ದೇನೆ, 1 ಚಮಚ ಕರಿಮೆಣಸು ಹಾಕಿದ್ದೇನೆ, 2 ಚಮಚ ಜೀರಿಗೆ ಹಾಕಿದ್ದೇನೆ, 1¼ ಚಮಚ ಅರ್ಧ ಚಮಚದಷ್ಟು ಮೆಂತ್ಯ ಹಾಕಿದ್ದೇನೆ. ಮತ್ತು ನೋಡಿ, ಇದು ಈರುಳ್ಳಿ, ಬೆಳ್ಳುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿ ಇದನ್ನು ಒಟ್ಟಿಗೆ ಮಸಾಲವನ್ನು ಅರಿಬೇಕು. ಇದನ್ನು ಚೆನ್ನಾಗಿ ಮಾಡಿ ಹುರಿಬೇಕು. ಒಂಚೂರು ಎಣ್ಣೆ, ಬೇರ್ಸೊಪ್ಪು ಹಾಕಿ, ಇದನ್ನು ತೆಂಗಿನ ಎಣ್ಣೆ ಹಾಕಿ, ಬೇರ್ಸೊಪ್ಪು ಹಾಕಿ ಚೆನ್ನಾಗಿ ಮಾಡಿ ಹುರಿಬೇಕು. ಹುರಿಯುವ ರೀತಿ ನಾನು ನಿಮಗೆ ಹೇಳಿದ್ದೇನೆ, ಆ ರೀತಿಯಲ್ಲಿ ಹುರಿಯಿರಿ. ಅದು ಸಣ್ಣಾದ ನಂತರ ಇದನ್ನು ಸಹ ಚೆನ್ನಾಗಿ ಮಾಡಿ ಹುರಿದು ಇದನ್ನು ಸಹ ಅದಕ್ಕೆ ಹಾಕಿ ಚೆನ್ನಾಗಿ ಮಾಡಿ ಮಸಾಲ ಪೇಸ್ಟ್ ಮಾಡಬೇಕು ನೋಡಿ. ಸಾಂಬಾರು ಪದಾರ್ಥವನ್ನೆಲ್ಲ ಫ್ರೈ ಮಾಡಿಟ್ಟಿದ್ದೇನೆ ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಅದನ್ನು ಸಹ ಬೇರೆ ಫ್ರೈ ಮಾಡಿ ಎಲ್ಲ ಒಟ್ಟಿಗೆ ಹಾಕಿದ್ದೇನೆ. ಇಲ್ಲಿ ನೋಡಿ, ಒಂದು ಕಾಯಿಯನ್ನು ನಾನು ತುರಿದು ಚೆನ್ನಾಗಿ ಮಾಡಿ ನೋಡಿ, ಕೆಂಪಾಗಿ ಆಗುವಾಗೆ ನೋಡಿ ನೋಡಿ. ಹೀಗೆ ಎಣ್ಣೆ ಬಿಡಬೇಕು ನೋಡಿ, ಹೀಗೆ ಹುಡಿ ಆಗ್ತದೆ ನೋಡಿ ಕೈಯಲ್ಲಿ. ಇಷ್ಟು ರೋಸ್ಟ್ ಮಾಡ್ಕೊಂಡು ಇಟ್ಟಿದ್ದೇನೆ ನೋಡಿ. ನೋಡಿದ್ರ ನೋಡಿ, ಇಷ್ಟು ರೋಸ್ಟ್ ಆಗುವ ತನಕ ಈ ಕಾಯಿಯನ್ನು ನಾವು ಹುರಿದಿದ್ದೇನೆ, ನಾನು ಹುರಿದಿಟ್ಟಿದ್ದೇನೆ. ಇಡೀ ಒಂದು ಕಾಯಿ ಇದೆ. ಈಗ ಇದನ್ನು ಹಲವು ಟೈಪಲ್ಲಿ ಮಾಡ್ಬೋದು ನಾನು. ಈಗ ನಾನು ಇದನ್ನು ಒಟ್ಟಿಗೆ ಹಾಕಿ ಸಹ ಗ್ರೈಂಡ್ ಮಾಡಿ ಸಹ ಮಾಡ್ಬೋದು, ಅಥವಾ ಮಸಾಲ ಬೇರೆ ಇದನ್ನು ಬೇರೆ ಸಹ ಮಾಡಿ ಸಹ ಮಾಡ್ಬೋದು ನೋಡಿ. ನಾನು ಮೊದಲು ಇದನ್ನು ಗ್ರೈಂಡರಿಗೆ ಹಾಕ್ತೇನೆ, ಮತ್ತು ಇದನ್ನು ಬೇರೆ ಪೇಸ್ಟ್ ಮಾಡ್ಕೊಳ್ತೇನೆ, ಮತ್ತು ಇದನ್ನು ಒಟ್ಟು ಸೇರಿಸಿ ಪೇಸ್ಟ್ ಮಾಡ್ತೇನೆ. ಯಾಕಂತ ಹೇಳಿದರೆ, ನಾನು ಇದರಲ್ಲಿ ಪೇಸ್ಟ್ ಮಾಡಿದ್ರಲ್ಲಿ ಸ್ವಲ್ಪ ಮಸಾಲೆ ತೆಗೆದು ಚಿಕನ್ ಬೇಯಲಿಕ್ಕೆ ನಾನು ತೆಗಿತೇನೆ. ಅದು ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೇನೆ ನಾನು ನೋಡಿ. ಈಗ ಇದನ್ನು ಫಸ್ಟಿಗೆ ಇದನ್ನು ಗ್ರೈಂಡರಿಗೆ ಹಾಕ್ತೇನೆ ನೋಡಿ. ನಾನು ತೆಂಗಿನ ತುರಿಯನ್ನು ಗ್ರೈಂಡರಿಗೆ ಹಾಕಿದೆ ನೋಡಿ, ಹುರಿದ ತೆಂಗಿನ ತುರಿಯನ್ನು. ಚೂರು ನಾನು ನೀರು ಹಾಕೋದಿಲ್ಲ, ಯಾಕಂದರೆ ಅದೇ ಎಣ್ಣೆ ಬಿಡ್ತದೆ ನೋಡಿ. ಈ ಮಸಾಲವನ್ನು ನಾನು ಬೇರೆಯೇ ಗ್ರೈಂಡ್ ಮಾಡ್ತೇನೆ ನೋಡಿ. 4 ಚಮಚ ಎಣ್ಣೆ ಬಿಸಿಗಿಟ್ಟೆ, 1 ಚಮಚ ಮನೆಯಲ್ಲೇ ಮಾಡಿದ ತುಪ್ಪ ಹಾಕ್ತೇನೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಗರಂ ಮಸಾಲೆ ಬೇಕಾದ್ರೆ ಹಾಕ್ಕೊಳ್ಬೋದು. ನಾನು ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೇನೆ. ಹೆಚ್ಚು ಎಣ್ಣೆ ಇಡಿದಿಲ್ಲ ನಾನು. ಗ್ರೇವಿಯೆಲ್ಲ ಮಾಡುವಾಗ ತೆಂಗಿನ ಎಣ್ಣೆಯನ್ನು ಬಳಸುವುದಿಲ್ಲ ನಾನು, ಸನ್ಫ್ಲವರ್ ಎಣ್ಣೆಯನ್ನೇ ಬಳಸೋದು. ಯಾಕಂತ ಹೇಳಿದರೆ, ತೆಂಗಿನ ಎಣ್ಣೆ ಮತ್ತು ತುಪ್ಪ ಹಾಕಿದರೆ ಅಷ್ಟು ಸೂಟೇಬಲ್ ಆಗೋದಿಲ್ಲ, ಸನ್ಫ್ಲವರ್ ಎಣ್ಣೆಗೆ ತುಪ್ಪ ಸೂಟೇಬಲ್ ಆಗ್ತದೆ. ನಾನು ಸುಕ್ಕ ಗಿಕ್ಕ ಎಲ್ಲ ಮಾಡುವಾಗ ಮಾತ್ರ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡೋದು, ತುಪ್ಪವನ್ನು ಲಾಸ್ಟಿಗೆ ಹಾಕೋದು ಎಲ್ಲ ಚಿಕನ್ ಸುಕ್ಕ ಆದ ನಂತರ ನೋಡಿ. ಇದು ಚೆನ್ನಾಗಿ ಬಿಸಿಯಾದ ನಂತರ ಈರುಳ್ಳಿ ನೋಡಿ, ನಾನು ಒಂದು ದೊಡ್ಡ ಗಾತ್ರದ 4 ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇನೆ, ಅದನ್ನು ಹಾಕ್ತೇನೆ. ತುಂಬ ಈಸಿ, ಸಿಂಪಲ್. ಇದು ಟ್ರೆಡಿಷನಲ್ ಆದ ಒಂದು ಚಿಕನ್ ಗ್ರೇವಿ, ಅದಕ್ಕೆ ಸ್ವಲ್ಪ ವೆರೈಟಿಯಲ್ಲಿ ಮಾಡೋದು. ಕೆಂಪಾಗೋ ತನಕ ಫ್ರೈ ಮಾಡಿ. ಸ್ವಲ್ಪ ಶುಂಠಿಯನ್ನು ಸಹ ಜಜ್ಜಿ ಹಾಕ್ತೇನೆ. ತುಂಬ ಫ್ರೈ ಹಾಕಬೇಕು, ಕೆಂಪಾಗಬೇಕು. ನಮ್ಮ ಮನೆಯಲ್ಲೆಲ್ಲ ಪಸೆ ಜಾಸ್ತಿ ಆದರೆ ಬೈತಾರೆ, ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿದ್ದು ನಾನು. ಈರುಳ್ಳಿ ಹಾಕಿದ್ದೇನೆ ಅಲ್ಲ, 3 ಟೊಮೆಟೊ ಹಾಕಿದ್ದೇನೆ ನೋಡಿ, ದೊಡ್ಡ ದೊಡ್ಡ 4 ಈರುಳ್ಳಿ ಹಾಕಿದ್ದೇನೆ.
ನೋಡಿ ಒಂದು ಮೂರು ಟೊಮೆಟೊ ಹಾಕಿದ್ದೀನಿ ನಾನು. 2 ಕೆಜಿ ಚಿಕನ್ ಇಟ್ಟು ಕುರ್ಮ ಮಾಡ್ತಿದ್ದೀನಿ ಮಾಡ್ತೀನಿ. ಚಿಕನ್ ಕೊಕೊನಟ್ ಗ್ರೇವಿ ಟ್ರೆಡಿಷನಲ್ ಆದರೂ ಕೂಡ ಹೋಟೆಲ್ ಸ್ಟೈಲಿಂದ ಟೇಸ್ಟ್ ಬರುತ್ತೆ. ನಾನು ಗೇರು ಬೀಜ ಎಲ್ಲ ಏನು ಹಾಕೋದಿಲ್ಲ, ಬೇಕಾದರೆ ಗೇರು ಬೀಜ ಸಹ ಸ್ವಲ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಬರ್ತದೆ. ಈ ಪ್ಯಾನ್ ಬೆಸ್ಟಲ್ಲಿ ಮಾಡ್ತಾ ಇದ್ದೇನೆ ನಾನು. ನಾನು ಗೀ ರೈಸ್ ಮಾಡ್ತಿದ್ದೇನೆ, ಸ್ವಲ್ಪ ಗೇರು ಬೀಜ ಉಂಟು, ಗೀ ರೈಸ್ಗೆ ಹಾಕಬೇಕು. ಈಗ ಟೊಮೆಟೊವನ್ನ ಸೇರಿಸಿ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಈ ಮಸಾಲ ಇಲ್ಲಿ ಬೇಕು. ನೋಡಿ ಈಗ ಈ ಮಸಾಲವನ್ನು ನಾನು, ಈ ಉಳಿದ ಮಸಾಲವನ್ನು ನಾನು ಅದೇ ತೆಂಗಿನಕಾಯಿಗೆ ಹಾಕಿ ಈ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ತೆಂಗಿನಕಾಯಿ ಗ್ರೈಂಡರಿಗೆ ಹಾಕಿದ್ದೇನಲ್ಲ, ಅದಕ್ಕೆ ಇದನ್ನು ಹಾಕ್ತೇನೆ. ನೋಡಿ ಆ ಮಸಾಲವನ್ನು ನಾನು ಗ್ರೈಂಡರಿಗೆ ಹಾಕಿದೆ, ನೋಡಿ ಗ್ರೈಂಡರ್ಗೆ ಹಾಕಿದೆ. ಈಗ ಇದು ಸಣ್ಣ ಆಯಿತು, ಇನ್ನು ನಾನು ತೆಗಿತೇನೆ. ನೋಡಿ ಚಿಕನ್ ಗ್ರೇವಿ ರೆಡಿ ಆಯಿತು. ಒಂದು ಚಮಚ ಉಪ್ಪು, ಬಟರ್ ಇದ್ರೆ ಬಟರ್ ಹಾಕ್ಬೋದು, ಉಪ್ಪಾದ್ರೆ ಹಾಕಿ ಮಿಕ್ಸ್ ಮಾಡಿ. ರುಚಿಯಾದ ಚಿಕನ್ ಗ್ರೇವಿ ರೆಡಿಯಾಗಿ. ಟ್ರೆಡಿಷನಲ್ ಆದ ರೆಸ್ಟೋರೆಂಟ್ ರುಚಿಯ ಚಿಕನ್ ಗ್ರೇವಿ. ನೋಡಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದು ಗೀ ರೈಸಿಗೆ, ಚಪಾತಿಗೆ, ಕುಚ್ಚಿಗೆ ಅಕ್ಕಿಗೆ, ಬೆಳ್ತಿಗೆ ಅಕ್ಕಿಗೆ ಯಾವುದಕ್ಕೂ ಕೂಡ ತುಂಬ ಟೇಸ್ಟ್ ಆಗ್ತದೆ. ನೀರು ದೋಸೆಗೆ ಎಲ್ಲ ನಾನು ಗೀ ರೈಸ್ ಮಾಡಿದ್ದೇನೆ. ನೋಡಿ ಅಟಿಲ್ ದರಸಿ ಮಮತಕ್ಕನ ಕೈ ರುಚಿಯಲ್ಲಿ ಚಿಕನ್ ಗ್ರೇವಿ, ಕೋಕೋನಟ್ ಚಿಕನ್ ಗ್ರೇವಿ ರೆಡಿಯಾಗಿದೆ. ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಪ್ಲೀಸ್ ಅದನ್ನು ಲೈಕ್ ಕೊಡೋದಕ್ಕೆ ಮರಿಬೇಡಿ. ನೋಡಿ ಬಹಳ ರುಚಿ ಅಟಿಲ್ ದರಸಿ ಮಮತಕ್ಕನ ಕೈಯಲ್ಲಿ. ನೋಡಿ ಗೀ ರೈಸ್ ಮತ್ತು ಚಿಕನ್ ಕೋಕೋನಟ್ ಚಿಕನ್ ಗ್ರೇವಿ ತುಂಬ ತುಂಬ ಟೇಸ್ಟ್ ಆಗಿದೆ. ನಾನು ಮಾಡಿದ ರೀತಿಯಲ್ಲಿ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದ.